नमस्कार इदु टीटी संबंधपट्ट वीडियो हिंदिन वीडियो केळिरुव प्रश्नेगळिगे प्रश्ने सहित उत्तरगळन्नु नोडोण इल्लि केळिद्वि बुद्धि शक्ति एंदरे उद्देश पूर्वकवागि वर्तिसुव तार्किकवागि आलोचिसुव मत्तु तन्न प्रत्यावरणदोंदिगे यशस्वियाद संपर्क साधिसुव सामर्थ्यवागिदे अंत ಹೇಳಿದವರು ಯಾರು ಅಂತ ಹೇಳಿ ಉತ್ತರ ಇಲ್ಲಿ ನಿಮಗೆ ಆಪ್ಷನ್ ಕೊಟ್ಟಿದ್ವಿ ಗಿಲ್ಫೋರ್ಡ್ ಗೇಟ್ಸ್ ವೆಸ್ಟರ್ ಆಲ್ಕೋರ್ಟ್ ನಾಲ್ಕು ಕೊಟ್ಟಿದ್ವಿ ಉತ್ತರವನ್ನ ನೀವು ಬರೆದಿಟ್ಟಿದ್ದನ್ನ ಪರಿಶೀಲಿಸಿಕೊಳ್ಳಿ ಉತ್ತರ ಸಿ ಆಪ್ಷನ್ ವೆಸ್ಟ್ಲರ್ ಅಂತ ಏನ ಈ ಪ್ರಖ್ಯಾತವಾದ ಹೇಳಿಕೆಯನ್ನು ಕೊಟ್ಟವರು ವೆಸ್ಟ್ಲರ್ ಓಕೆ ಮುಂದಿನ ಪ್ರಶ್ನೆ ಕೇಳಿದ್ವಿ ನಾವು ಬುದ್ಧಿ ಲಬ್ಧದ ವಿತರಣೆಯಲ್ಲಿ 70 ಕ್ಕಿಂತ ಕಡಿಮೆ ಬುದ್ಧಿ ಲಬ್ಧ ಹೊಂದಿದವರನ್ನ ಡ್ಯಾಶ್ ಎಂದು ಕರೆಯುತ್ತಾರೆ ಅಲ್ಲಿ ನಿಮಗೆ ಇಲ್ಲಿ ವಿಭಿನ್ನವಾದ ಆಪ್ಷನ್ ಅನ್ನಿದ್ರು ಪ್ರತಿಭಾವಂತರು ನಿಧಾನ ಕಲಿಕಾ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದವರು ಬುದ್ಧಿವಾನರು ಅಂತ ಹೇಳಿ ಇಲ್ಲಿ ಉತ್ತರಗಳನ್ನು ಈ ಕೆಳಗಿನ ಅಂಶಗಳಿಂದ ಆರಿಸಿ ಅಂತ ಹೇಳಿದ್ವಿ ಎ ಆಪ್ಷನ್ 1 ಮತ್ತು 2 ಸರಿ ಬಿ ಆಪ್ಷನ್ 4 ಮತ್ತು 3 ಸರಿ ಸಿ ಆಪ್ಷನ್ 2 ಮತ್ತು 3 ಇನ್ನ ಡಿ ಹೇಳಿದ್ವಿ 2 3 4 ಸರಿ ಅಂತ ಹೇಳಿ ಸರಿಯಾದ ಉತ್ತರ ಡಿ 2 3 4 ಸರಿ ಓಕೆ ಮುಂದಿನ ಪ್ರಶ್ನೆ ಹೈನ್ರವರ ಪ್ರಕಾರ ಬುದ್ಧಿ ಶಕ್ತಿಯ ಶಕ್ತಿ ಅಂದ್ರೆ ಎಂದರೆ ಅವರ ವ್ಯಾಖ್ಯಾನ ಇಲ್ಲಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಅಮೂರ್ತ ಆಲೋಚನಾ ಸಾಮರ್ಥ್ಯ ಶೀಘ್ರ ಕಲಿಕಾ ಸಾಮರ್ಥ್ಯ ಇನ ಸಿ ಬುದ್ಧಿ ಶಕ್ತಿಯ ಮಾಪನಗಳು ಏನನ್ನ ಅಳೆಯುವೆವೋ ಅದೇ ಬುದ್ಧಿ ಶಕ್ತಿ ಇನ್ನ ಕೊನೆದ ಹೇಳಿದ್ದು ಮೂರ್ತ ಪರಿಕಲ್ಪನೆಗಳ ಜ್ಞಾನ ಇಲ್ಲಿ ಸರಿಯಾದ ಉತ್ತರ ಸಿ ಅಂದ್ರೆ ಬುದ್ಧಿ ಶಕ್ತಿಯ ಮಾಪನಗಳು ಏನನ್ನ ಅಳೆಯುವೋ ಅದೇ ಬುದ್ಧಿ ಶಕ್ತಿ ಅಂತ ಹೇಳಿದ್ದು ಹೈನ್ರವರು ಓಕೆ ಮುಂದಿನ ಪ್ರಶ್ನೆ ಸೃಜನಶೀಲತೆ ಹಾಗೂ ಬುದ್ಧಿ ಶಕ್ತಿ ಇರತಕ್ಕಂತ ಸಂಬಂಧ ಹೇಳಿದ್ವಿ ಇಲ್ಲಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಒಂದು ಕೇಂದ್ರೀಕೃತವಾಗಿದ್ದರೆ ಮತ್ತೊಂದು ವಿಕೇಂದ್ರಿತ ಎರಡನೇ ಆಪ್ಷನ್ ಒಂದು ಧನಾತ್ಮಕವಾಗಿದ್ದರೆ ಮತ್ತೊಂದು ಋಣಾತ್ಮಕ ಸಿ ಆಪ್ಷನ್ ಒಂದಕ್ಕೊಂದು ಮಾರಕ ಇನ್ನ ಕೊನೆದು ಮೇಲಿನ ಯಾವುದು ಅಲ್ಲ ಇಲ್ಲಿ ಸರಿಯಾದ ಉತ್ತರ ಸೃಜನಶೀಲತೆ ಮತ್ತು ಬುದ್ಧಿ ಶಕ್ತಿಯ ಸಂಬಂಧ ಏನಪ್ಪ ಅಂದ್ರೆ ಇಲ್ಲಿ ಕೊಟ್ಟಿರತಕ್ಕಂತವು ಯಾವುದು ಅಲ್ಲ ಅಂದ್ರೆ ಡಿ ಈ ಮೇಲಿನ ಯಾವುದು ಕೂಡ ಅಲ್ಲ ಈ ರೀತಿ ಇನ್ನ ಕೊನೆಯ ಪ್ರಶ್ನೆ ಸೃಜನಶೀಲನಾದ ವ್ಯಕ್ತಿ ಅಂತ ನಾವು ಕೇಳಿದ್ವಿ ಇಲ್ಲಿ ಏನೇನಿತ್ತು ಅಂದ್ರೆ ವಿಕೇಂದ್ರೀಕೃತ ಆಲೋಚನೆ ಹೊಂದಿರ್ತಾನೆ ಹೊಸ ಚಿಂತನೆಯನ್ನು ಹೊಂದಿರ್ತಾನೆ ಕಡ್ಡಾಯವಾಗಿ ಬುದ್ಧಿವಂತನಾಗಿರುತ್ತಾನೆ ಮತ್ತೆ ಕೊನೆಯ ಆಪ್ಷನ್ ಈ ಮೇಲಿನ ಎಲ್ಲವು ಸರಿಯಾದ ಉತ್ತರ ಈ ಮೇಲಿನ ಎಲ್ಲವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪರಿಶೀಲಿಸಿಕೊಳ್ಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು।